ಕಾರ್ ಇಲ್ಲಿ ಪಾರ್ಕ್ ಮಾಡಿದೀವಿ, ಒಳಗೆ ಹೋಗ್ತೀವಿ, ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಅಲ್ಲೊಂದು ಕರಡಿ ಇದೆ, ತೋರಿಸ್ತೀನಿ ಹೇಗೆ. ಅಲ್ಲೊಂದು ಕರಡಿ ಇದೆ, ತೋರಿಸ್ತೀನಿ. ಕೈಯೆಲ್ಲ ಫುಲ್ ಫ್ರೀಸ್ ಆಯ್ತೈತೆ. ಯಪ್ಪ ಏನ ಡಾರ್ಲಿಂಗ್, ಕಚ್ಚಲ್ಲ ತಾನೆ ನೀನು? ಸೊ ಇದೇ ರೆಸಲ್ಟು. ಕಡಿಗೆ ಮುಟ್ಟಂಗ್ಲ ನಾ ಇದು. ಕಚ್ಚಿತ್ತಂತೆ ಇದು, ನಾ ಕ್ಯಾಮ್ರಾ ಇದೈಕಿದೆ. ಹೆಂಗೈತ ಆಚೆ ಕಡೆ ವೆದರು ನಿಮ್ಗೆ? ಸೊ ಇದೇ ರೆಸಲ್ಟು, ರೆಸಲ್ಟ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಒಳಗಡೆ ಹೀಗಿದೆ, ಅಲ್ಲೊಂದು ವಿವ್ ಇದೆ, ಅಲ್ಲಿ ತೋರಿಸ್ತೀನಿ. ಸೊ ಎಂಟ್ರೆನ್ಸ್ ಬಂದಾಗ ನಮ್ಗೆ ಇಲ್ಲಿ ಬೆಡ್ರೂಮ್ ಸಿಗುತ್ತೆ. ಅವರು ಇದು ಇದ್ಲೇ ಬಾಲ್ಕನಿ ಇದೆಯಂತೆ, ಕೆಳಗಡೆ ರೂಮ್ ಅಲ್ಲಿ ಬಾಲ್ಕನಿ ಇಲ್ವಂತೆ. ಸೊ ಟಿವಿ ಎಲ್ಲ ಇದೆ. ಸೊ ಫ್ರೆಂಡ್ ಏನೋ ಹೇಳ್ತಾನೆ. ಸೊ ಇಲ್ಲೊಂದು ಬೆಡ್ರೂಮ್ ಇದೆ, ಮಸ್ತಾಗೈತೆ ವಿವು. ಇಲ್ಲಿ ಬಾತ್ರೂಮು, ಆಚೆ ಬಂದಾಗ ವಿವು ಹೀಗಿದೆ ಬಾಲ್ಕನಿ. ಸೊ ಕೆಳಗಡೆ ಒಂದು ರೂಮ್ ಐತೈತಂತೆ, ಅಲ್ಲಿ ನಿಮಗೆ ಬಾಲ್ಕನಿ ಸಿಗಲ್ಲಂತೆ. ಸೊ ಅದು ಕೂಡ ನೋಡೋಣ ಬನ್ನಿ, ವ್ಯೂ ಮಸ್ತಾಗೈತೆ. ಸೊ ಇನ್ನೊಂದು ಯಾವುದು, ಇನ್ನೊಂದು ಯಾವುದು ಬಾರ ಬಾರ. ಸೊ ಇನ್ನೊಂದು ರೆಸಲ್ಟ್ ಕೆಳಗಡೆಗೆ ಇದಂತೆ, ಮಸ್ತಾಗೈತೆ. ಹೆಂಗ್ ನೋಡ್ತಾ ಇತ್ತು ನೋಡೋದು, ಏನು ಮಾಡಲ್ಲ, ಬಾರ ಬಾರ. ನಾ ಬಂದೆ. ಸೊ ಕೆಳಗಡೆ ಕರೀತಾರ ಬನ್ನಿ ಇವಾಗ. ಸೊ ಇಲ್ಲಿಗೆ ಬಂದಾಗ ಈಗಿದೆ ನಿಮಗೆ ವ್ಯೂ. ಸೊ ಕೆಳಗಡೆ ಹಿಂಗೆ ಇಲ್ಲಿಂದ ಹಿಂಗೆ ಬರೋದು. ಲೈಟ್ ಇಲ್ಲೇನ? ಸೊ ಈ ಬೆಡ್ರೂಮು ಅದೇ ಇರಲಿ, ಅದು ಚೆನ್ನಾಗೈತೆ, ಅದೇ ಇರ್ತಾನೆ. ಸೊ ಇದು ಕೆಳಗಡೆ ಬೆಡ್ರೂಮು. ಇಲ್ಲಿ ಬಾಲ್ಕನಿ ಸಿಗಲ್ಲ ನಮ್ಗೆ, ಬರೀ ನಾರ್ಮಲ್ ರೂಮ್ ಇದಂಗೆ. ಮೇಲ್ಗಡೆ ಬಾಲ್ಕನಿ ಇದೆ, ಅದೇ ತಗೋಣ. ಕನ್ನಡಿ ಹೇಗಿದೆ ಅಂತ. ಸೊ ಇಲ್ಲಿ, ಸೊ ಇಲ್ಲಿ ಬಂದ ಬಾಲ್ಕನಿ ಬಂದಾಗ ವ್ಯೂ ನೋಡಿ ಹೇಗಿದೆ ಅಂತ. ಮಸ್ತ್ ಮಾತ್ರ ವಿವೋ. ಈ ಲೊಕೇಶನ್ ಕೊಟ್ಟಿರ್ತೀನಿ, ಮಸ್ತ್ ಹೋಟೆಲು. 5,000 5 ಜನ ಇಂದ ಒಬ್ರು ಒಂದೊಂದ್ ತಲೆಗೆ ಒಂದೊಂದ್ ಸಾವಿರ ರೂಪಾಯಿ ಬಿದ್ದೈತೆ ನಮ್ಗೆ. ಮಸ್ತಾಗೈತೆ ಇಲ್ಲಿ ನೋಡಿ, ಗ್ರೀನರಿ ಮಸ್ತಾಗೈತೆ. ಫೋಟೋ ಶೂಟ್ ಮಾಡೋಕ್ಕೆಲ್ಲ ಮಸ್ತಾಗೈತೆ ಪ್ಲೇಸು. ಕೈ ಅಂತೂ ಫುಲ್ ಫ್ರೀಸ್ ಐತೈತೆ. ಸೊ ನಾವ್ ಇಲ್ಲಿಂದ ಕೂಡ ವ್ಯೂ ನೋಡ್ಬೋದು, ಮಸ್ತಾಗೈತೆ. ಅವ್ರದ್ದು ರೂಮ್ ತಾನೇ ಅದು, ನಿಮ್ ಮೂರ್ ಜನ ಇದು. ಸೊ ನಾವು ಅಲ್ಲ ರೆಸ್ಟ್ ಬ್ಯಾಗ್ ರೆಸ್ಟ್ ತಗೊಂಡು ಬ್ಯಾಗ್ ಎಲ್ಲ ಒಳಗಡೆ ಹಾಕ್ಬಿಟ್ಟು ಅಲ್ಲಿ ಹೋಗೋಣ ನಾವು. ಸೊ ರೆಸಲ್ಟ್ ಎಲ್ಲ ತೋರಿಸೈತು, ರೂಮ್ ಸಕ್ಕದಾಗೈತೆ. ಸೊ ಬನ್ನಿ ಇಲ್ಲಿಂದ ವ್ಯೂಗಳು ಎಂಜಾಯ್ ಮಾಡೋಣ, ಪ್ಲೇಸ್ಗಳು ಎಂಜಾಯ್ ಮಾಡೋಣ, ಮತ್ತೆ ಫಾಗಲ್ ಎಂಜಾಯ್ ಮಾಡೋಣ ಮಸ್ತ್ ಮಸ್ತಾಗಿ. ಮತ್ತೆ ಫೈರ್ ಕ್ಯಾಂಪ್ ಕೂಡ ಇದೆ ಇಲ್ಲಿ, ಎಂಜಾಯ್ ಮಾಡೋಣ ಅದು ಕೂಡ. ಸೊ ಬನ್ನಿ. ಸೊ ಫ್ರೆಂಡ್ಸ್ ಟೆರೆಸ್ಗೆ ಹೋದ್ರೆ ಫೈರ್ ಕ್ಯಾಂಪ್ ಮಾಡ್ಬೋದು. ಸೊ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಸೊ ನಿಮ್ಗೆ ಮೇಲ್ಗಡೆ ಬಂದ್ರೆ ಈ ತರ ವ್ಯೂ ಕಾಣಿಸುತ್ತೆ ಸುತ್ತಮುತ್ತ. ಸೊ ಫೈರ್ ಕ್ಯಾಂಪ್ ಇದು, ಮಳೆ ಬರ್ತೈತೆ ಎಲ್ಲ ಹೋಗ್ಬಿಟ್ಟೈತೆ. ಹೇಗಿದೆ ನೋಡಿ. ಸೊ ಅಲ್ಲಿ ನೋಡಿ ಫಾಗ್ ಹೇಗಿದೆ ಅಂತ. ಹೆಂಗಾದ್ರೂ ಸಾಹಸ ಮಾಡಿ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹೆಂಗ್ ಹೋಗೋಣ, ಹೆಂಗ್ ಹೋಗೋಣ ನಾವು? ಹಿಂಗೆ ಕಾರಣ ಸುತ್ತ ಹೆಂಗಾನು ಸಾಹಸ ಮಾಡಲ್ಲಿ ಹೋಗ್ಬೇಕಪ್ಪ, ಫೋಟೋ ಹೊಡೆಯೋಕೆ ಮಸ್ತು. ಇಲ್ಲ ನಂಗೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೇನೋ ಇದು ಮಾಡ್ಬೇಕು ಬಿಡು. ಅವ್ನು ವಾಕಿಂಗ್ ಹೋಗೋ ಥರ ಹೋಗ್ಬಿಟ್ಟು ಹೆಚ್ಚು ಟೈಮ್ ಒಂದು 6 ಗಂಟೆಗೆ ಅಲ್ಲಿ
ನೀರು ಹೋಗಿ ಧಮ್ಕಣ ಚಳಿಲಿ ಮಸ್ತ್ ವ್ಯೂ ಮಾತ್ರ ಊಟಿಲಿ. ನಾನು ಎಕ್ಸ್ಪೆಕ್ಟ್ ಮಾಡ ವ್ಯೂ ಮಿಸ್ ಮಾಡ್ಕೊತಿದ್ದೀನಿ ಅನ್ಕೊಂಡೆ ಕೆಳಗಡೆ ಹೇಳದ್ನಲ್ಲ ಏನು ಫಾಗ್ ಇಲ್ಲ ಮಳೆ ಇಲ್ಲ ಅಂತ. ಸೊ ಚೆನ್ನಾಗೈತೆ ಫಾಗ್ ಮತ್ತೆ ಕೈಯೆಲ್ಲ ಇದಾಯ್ತಿದೆ ಫ್ರೀಜು ಮತ್ತೆ ಒಂದು 60 ಇರ್ಬೋದು ಮಿನಿಮಮ್ ಅಲ್ಲ 16 ಇರುತ್ತೆ ನೋಡೋ ಚೆಕ್ ಮಾಡ್ತೀನಿ. ಸೊ ಇನ್ನೇನು ಇವಾಗ ಇಲ್ಲಿ ಏನು ಮಾಡ್ತಿದ್ದೀನಿ ಯಾರು ಲೈಕ್ ಮಾಡ್ಕೊಬೇಕು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರು ಯಾರು ನೋಡ್ತಾರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಯೂಸ್ ಹೋಯ್ತೈತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೊಸ ಪ್ಲೇಸಲ್ಲಿ ಸಿಗೋಣ ಎಲ್ಲರೂ ಟಾಟಾ ಬಾಯ್.